ಸ್ಥಾನದ ಕೈಗಳು ಕೆಲಸ ಮಾಡಿ ಅನ್ಯ ಮಾರ್ಗದಿಂದ ಪಂಚಾಯಿತಿ ನೀಡಬೇಕು ಅಂತ ಹೇಳಿ ಯಾರೋ ಒಬ್ಬ ನಮ್ಮ ಅಕ್ಕ ತಂಗಿ ಕಾಣೆ ಆಗಿದ್ದಾರೆ ಅಂತ ಅಮ್ಮ ಮನೆಯಲ್ಲಿ ಇದ್ರೂ ಕಾಣೆ ಆಗಿದ್ದಾರೆ ಅಂತ ಹೇಳಿ ಉಚ್ಚ ನ್ಯಾಯಾಲಯಕ್ಕೆ ಕಣ್ಣಿಗೆ ಮಣ್ಣೆರ್ಚಿದ್ದಾರೆ। ಯುಕ್ತಿ ಬುದ್ಧಿ ಲೀಡರ್ಗಳಿಗೆ ಕೇಳಿಕೊಳ್ಳತೀನಿ, ನಮ್ಮಲ್ಲಿ ಭೇದ ಭಾವ ತರಬೇಡಿ। ನಾವು ಪಂಚಾಯಿತಿಲಿ ನಾವೆಲ್ಲರೂ ಒಗ್ಗಟ್ಟಾಗಿರ್ತೀವಿ, 28 ಜನನು ಒಗ್ಗಟ್ಟಾಗಿರ್ತೀವಿ। ಏನು ಒಂದು ನಯ ಪೈಸೆ ಇದ್ದಷ್ಟು ಕೆಲಸ ಮಾಡೋಕ್ಕಾಗಿಲ್ಲ, ಏನು ರಾಜಕೀಯ ಫುಲ್ಲು ರಾಜಕೀಯ ಒತ್ತಡಗಳು। ಹೋಟೆಲ್ಲೂ ಜಯ ಸಿಕ್ಕಿದೆ, ನಾವು ಅನ್ಕೊಂಡಿರೋದಕ್ಕಿಂತ 2-3 ಓಟು ಹೆಚ್ಚಿಗೆ ತಗೊಂಡು ನಾವು ಗೆದ್ದಿದ್ದೀವಿ। ಯಾವಾಗಲೂ ನ್ಯಾಯ ಗೆಲ್ಲುತ್ತೆ ಅನ್ನೋದು ಇದೊಂದು ಉದಾಹರಣೆಯಾಗಿದೆ। कोर्ट आदेश ऐन कोर्ट आदेश ऐन 14 तारीखु नम्मदु एलेक्षन न्याययुतवागि नम्मदु 2.5 वर्ष 14 तारीखु कळेद 14 तारीखु मुगियबेकागित्तु। ಈ ಕಾಣದ ಕೈನ ಪಿತೂರಿಗಳು ಅಂತ ಲಾಸ್ಟ್ ಟೈಮ್ ಹೇಳಿದ್ದೀನಿ ನಾನು, ಕಾಣದ ಕೈಗಳು ಕೆಲಸ ಮಾಡಿ ಅನ್ಯ ಮಾರ್ಗದಿಂದ ಪಂಚಾಯಿತಿ ನೀಡಬೇಕು ಅಂತ ಹೇಳಿ ಏನು ಯಾರೋ ಒಬ್ಬ ನಮ್ಮ ಅಕ್ಕ ತಂಗಿ ಕಾಣೆ ಆಗಿದ್ದಾರೆ ಅಂತ ಅಮ್ಮ ಮನೆಯಲ್ಲಿ ಇದ್ರೂ ಕಾಣೆ ಆಗಿದ್ದಾರೆ ಅಂತ ಹೇಳಿ ಹೈಕೋರ್ಟ್ ಹೋಗಿ ಉಚ್ಚ ನ್ಯಾಯಾಲಯಕ್ಕೆ ಕಣ್ಣಿಗೆ ಮಣ್ಣೆರ್ಚಿದ್ದಾರೆ। ಏನಲ್ಲಿ ನ್ಯಾಯದೇವತೆ ಕಣ್ಣು ಕರಿಬಟ್ಟೆ ಕಟ್ಟಿರ್ತಾರೋ ಅದನ್ನು ಪ್ರೂವ್ ಮಾಡಿದ್ರು। ನಮ್ಗೆ ಲಾಸ್ಟ್ ಟೈಮ್ ಹೇಳಿದೆ, ಈ ವರ್ಷ ಅಲ್ಲ 2023 ಜೂನ್ ಆಗಸ್ಟ್ ಅಲ್ಲ, ಮತ್ತು 2024 ಆಗಸ್ಟ್ ಬಂದ್ರೂ ನಾವೇ ಗೆಲ್ತೀವಿ ಅಂತ ಹೇಳಿದ್ರೆ ನಾವೇ ಗೆದ್ದಿದ್ದೀವಿ। ನಾವು ಗೆದ್ದಿರೋದಕ್ಕೋಸ್ಕರ ನಾವೇನು 15 ಜನ ಒಟ್ಟು ಇಷ್ಟೊತ್ತು ನಮ್ಮ ಸದಸ್ಯರು ಹೇಳ್ತಾಯಿದ್ರು ಗುಟ್ಟು ಒಗ್ಗಟ್ಟು ಅಂತೇಳಿ, ಆ ಗುಟ್ಟು ಒಗ್ಗಟ್ಟಿಗೆ ಇನ್ನೂ 3 ಓಟು ಜಾಸ್ತಿ ಆಗಿದೆ ನಮಗೆ। ಅವರು ನಮ್ಮ ಅಕ್ಕ ತಂಗಿರಿರ್ಬೋದು, ನಮ್ಮ ಅಣ್ಣ ತಮ್ಮಂದಿರ್ಬೋದು, ನಮ್ಮ ಸಹಪಾಠಿಗಳೇ ಇದ್ದಾರೆ। ದಯವಿಟ್ಟು ಯಾವಾಗಲೇ ಯಾರೋ ಪತ್ರಕರ್ತರು ಕೇಳಿದ್ರು ಮೀಸಲಾತಿಗೆ ಬಂದಿದೆ, ಮೀಸಲಾತಿಯಿಂದ ನಿಮ್ಮಲ್ಲಿ ಯಾಕೆ ಗೊಂದಲ ಆಯಿತು ಅಂತೇಳಿ। ನೋಡಿ, ನಮ್ಮಲ್ಲಿ ಯಾವುದೇ ಗೊಂದಲ ಇಲ್ಲ। ಈ ಕೆಲವು ಕಿಡಿಗೇಡಿಗಳು ಏನು ಅವರು ಸಹಿಸೋಕ್ಕಾಗದೇ ಇರ್ತಕ್ಕಂಥವ್ರು ಆ ತಾಳಿ ಈ ತಾಳಿ ಆ ಜಾತಿ ಈ ಜಾತಿ ಅಂತ ಮಾಡ್ತಾರೆ। ನೋಡಿ, ನಾವಿಬ್ಬರು ಅಣ್ಣ ತಮ್ಮಂದ್ರಿಗಿನ್ನ ಹೆಚ್ಚಾಗಿದ್ದೀವಿ, ನಾವು ಒಂದೇ ಮನೇಲಿ ತಿಂತೀವಿ, ಒಂದೇ ತಟ್ಟೆಲಿ ತಿಂತೀವಿ, ಒಂದೇ ಬೆಡ್ಡಲ್ಲಿ ಮಲಗ್ತೀವಿ। ನಮ್ಮಲ್ಲಿ ಯಾವುದೇ ಜಾತಿ ಭೇದ ಇಲ್ಲ। SC ಅಂತ ಹೇಳಿದ್ಮೇಲೆ ಒಂದೇ, ರೆಡ್ಡಿ ಅಂತ ಹೇಳಿದ್ಮೇಲೆ ಒಂದೇ, OBC ಅಂತ ಹೇಳಿದ್ರೆ ಒಂದೇ। ದಯವಿಟ್ಟು ನಾನು ಈ ಮೀಡಿಯಾ ಮುಖಾಂತರ ಕೈ ಮುಗಿದು ಬೇಳ್ಕೊಡ್ತೀನಿ, ಕೆಲವು ಪಿತೂರಿ ಲೀಡರ್ಗಳಿಗೆ ಏನೋ ಕುಯುಕ್ತಿ ಬುದ್ಧಿ ಲೀಡರ್ಗಳಿಗೆ ಕೇಳ್ಕೊಳ್ತೀನಿ, ನಮ್ಮಲ್ಲಿ ಭೇದ ಭಾವ ತರಬೇಡಿ। ನಾವು ಪಂಚಾಯಿತಿಲಿ ನಾವೆಲ್ಲರೂ ಒಗ್ಗಟ್ಟಾಗಿರ್ತೀವಿ, 28 ಜನನು ಒಗ್ಗಟ್ಟಾಗಿರ್ತೀವಿ। ನಮ್ಮಲ್ಲಿ ಬಂದು ನೀನು ಅದಂತೆ ನೀನು ಇದಂತೆ ಎಲ್ಲೆಲ್ಲೋ ಸಂಬಂಧ, ನಾವು ಎಲೆಕ್ಷನ್ ನಿಲ್ಲಬೇಕಾದ್ರೆ ಸಂಬಂಧ ಇರಲಿಲ್ಲ, ನಾವೇನಾದರೂ ನಮ್ಮನ್ನು ಯಾರಾದರೂ ಬೈತಾ ಇದ್ದರೆ ಸಂಬಂಧ ಕಲ್ಪಿಸಲ್ಲ, ಈಗ ಬರ್ತದೆ ಎಲ್ಲ ಸಂಬಂಧ। ನಾನಾ ರೀತಿ ಕರೆಗಳು ಬಂದಿದ್ದಾವೆ ನಮ್ಮ ಪಂಚಾಯತಿ ಅವ್ರಿಗೆ, ನಮ್ಮ ಸದಸ್ಯರಿಗೆ। ಅದನ್ನೆಲ್ಲ ಮೆಟ್ಟಿ ನಿಂತು ನಾವು ಅಣ್ಣ ತಮ್ಮಂದರು ಅಕ್ಕ ತಂಗಿರಿಗಿನ್ನ ಹೆಚ್ಚಾಗಿ, ಅವರಾದರೂ ಯಾವುದೋ ಒಂದು ಜಮೀನಿಗೋಸಿ ಇಟ್ಕೊ ಕಿತ್ತಾಡ್ಕೊಳ್ತಾರೆ, ನಾವು ಯಾವುದಕ್ಕೂ ಆಸೆ ಪಡದೆ ನಾವೆಲ್ಲರೂ ಅಣ್ಣ ತಮ್ಮಂದರು ಅಕ್ಕ ತಂಗಿರ ಥರ ನಾವು ಇವತ್ತು ಈ ಜಯನ ಜಯಿಸ್ಕೊಂಬಂದಿದ್ದೀವಿ ಸರ್। ನಾವು ಈ ಸಂದರ್ಭದಲ್ಲಿ ನಾವು MLA ಅವ್ರನ್ನ ಈ ಮೀಡಿಯಾ ಮುಖಾಂತರ ಮಾತಾಡೋದಕ್ಕೆ ಇಷ್ಟಪಡ್ತೀವಿ। ನಾವು ಹೇಳಿದ್ರೆ ಆಮೇಲೆ ನಮ್ಮ ಸಂಘದಲ್ಲಿ ಹೇಳಿದ್ರು, ಪಂಚಾಯಿತಿ ಅನ್ನೋದು ಒಂದು ಇಂಡಿಪೆಂಡೆಂಟ್ ಬಾಡಿ, ಆ ಪಂಚಾಯತಿನ ಇಂಡಿಪೆಂಡೆಂಟ್ಗೆ MLA ಆಗ್ಬೋದು, MP ಆಗ್ಬೋದು, CM ಆಗ್ಬೋದು, PM ಆಗ್ಬೋದು, ಯಾರೇ ಆಗ್ಬೋದು, ಅದನ್ನು ಇಂಡಿಪೆಂಡೆಂಟ್ಗೆ ಬಿಡಬೇಕು। ಯಾಕಂದ್ರೆ ನಾವು ಯಾವುದೇ ಚಿಹ್ನೆಯಿಂದ ಇಟ್ಕೊಂಡಲ್ಲ, ನಾವು ಯಾವುದೋ ಒಂದು ಪಕ್ಷದಲ್ಲಿ ಗುರುಸ್ಕೊಂಡಿರ್ತೀವಿ, ಆದರೆ ಅದು MLA MP TP ZP ಮಾತ್ರ। ನಾವು ಪಂಚಾಯಿತಿ ಬಂದಾಗ ನಾವು ಹೇಳಿದೆ ಅಣ್ಣ ತಮ್ಮಂದರು ಅಕ್ಕ ತಂಗಿರು, ನಾವು ನಮ್ಮ ಅಭಿವೃದ್ಧಿ ನೋಡಿನೇ ಕೆಲಸ ಮಾಡ್ತಾರೆ ಹೊರತು, ನಮ್ಮ ಒಳ್ಳೆತನ ನೋಡಿ ಓಟ್ ಮಾಡ್ತಾರೆ ಹೊರತು ಯಾವುದೇ ಪಕ್ಷ ನೋಡಿ ಓಟ್ ಮಾಡೋಕ್ಕಿಲ್ಲ। ಪಂಚಾಯಿತಿ ಎಲೆಕ್ಷನ್ಲಿ ಯಾವುದೇ ಪಕ್ಷ ನೋಡಿ ಓಟ್ ಮಾಡಲ್ಲ। ಮಾಜಿ MLA ಅವರು ಅರವಿಂದ್ ಲಿಂಬಾವಳಿ ನಿಮ್ಗೆ ಸಪೋರ್ಟ್ ಮಾಡ್ತಾರೆ ಗೊತ್ತಾಯ್ತು, ನಿಜನಾ ಸರ್? ಸರ್, BJPಲಿ ನನಗೆ ಯಾವುದೇ ಸ್ಥಾನಮಾನ ಇಲ್ಲ, ನಾನು BJPಲಿ ಗುರುತಿಸ್ಕೊಂಡಿದ್ದೆ, ನಾನು BJPಲಿ ಗುರುತಿಸ್ಕೊಂಡಿದ್ದೆ। ಆದರೆ ಈ ಎಲೆಕ್ಷನ್ನಿಂದ ನಾನು ಯಾವುದೇ ಪಕ್ಷಕ್ಕೆ ಸೀಮಿತ ಅಲ್ಲ, ನಾನು ಜನಕ್ಕೆ ಸೀಮಿತ, ಜನಕ್ಕೆ ಸೀಮಿತ ನಾನು। ಮಾಜಿ MLA ಅವರು ಅರವಿಂದ್ ಲಿಂಬಾವಳಿ ಅವರು ನಿಮ್ಗೆ ಸಪೋರ್ಟ್ ಮಾಡ್ತಾರೆ ಅಂತ ಗೊತ್ತಾಯ್ತು, ನಿಜನಾ ಸರ್? ಅಲ್ಲ ಸರ್, ನಾವೆಲ್ಲ ಒಗ್ಗಟ್ಟಿದ್ದಾಗ ಅವ್ರ ಸಪೋರ್ಟ್ ಏನಕ್ಕೆ ಬೇಕು ನಮಗೆ? ನಾವೇ ಒಗ್ಗಟ್ಟಿದ್ದೀವಲ್ಲ, ಅವ್ರ ಸಪೋರ್ಟ್ ಅವ್ರೇನು ಬಂದಿಲ್ಲ ಓಟ್ ಮಾಡ್ತಾರಾ? ಓಟ್ ಮಾಡಲ್ಲ। ಮುಂದೆ ಬರೋ ಚುನಾವಣೆಗಳ ಕಾದು ನೋಡಿ ನೀವೇ, ವೈಟ್ ಆ್ಯಂಡ್ ಸಿ। ಅದರಲ್ಲೂ ಕೋರ್ಟಲ್ಲೂ ಜಯ ಸಿಕ್ಕಿದೆ, ಹಾಗೆ ಈಗ ಕೋರ್ಟ್ ತೀರ್ಮಾನ ಮಾಡ್ತು 4ನೇ ತಾರೀಕು ಎಲೆಕ್ಷನ್ ಮಾಡಬೇಕು ಅಂತ। ಅದೇ ರೀತಿ ಇವತ್ತು ಎಲೆಕ್ಷನ್ ನಡೀತು, ಎಲೆಕ್ಷನಲ್ಲಿ ಏನು ಅಧ್ಯಕ್ಷರಾಗಿ ಕೃಷ್ಣವೇಣೆಯವರು ಆಯ್ಕೆಯಾದರು, ಉಪಾಧ್ಯಕ್ಷರಾಗಿ ಮಂಜುನಾಥರು ಆಯ್ಕೆಯಾದರು, ಅವ್ರಿಗೆ ನಮ್ಮ 15 ಜನ ಸದಸ್ಯರು ಎಲ್ಲ ಪರೋಕ್ಷವಾಗಿ ಇದರಲ್ಲಿ ನಮಗೆಲ್ಲರಿಗೂ ಸಪೋರ್ಟ್ ಮಾಡಿದ್ದಾರೆ. ನಾವು 15 ಜನ ಒಗ್ಗಟ್ಟಾಗಿ ಗುಟ್ಟು ಒಗ್ಗಟ್ಟನ್ನ ರೀತಿಯಲ್ಲಿ ನಾವು ಈ ಚುನಾವಣೆಯನ್ನು ಏನೇ ಆಗಲಿ ಎದುರಿಸಬೇಕನ್ನೋ ಒಂದು ಪಣ ತೊಟ್ಟು ನಾವು ಹೊರಗಡೆ ಬಂದ್ವಿ. ಹೊರಗಡೆ ಏನಕ್ಕೆ ಬಂದ್ವಿ ಅಂದರೆ ಪಂಚಾಯಿತಿಯಲ್ಲಿ ಹೇಳ್ದಂಗೆ ಯಾವುದೇ ರೀತಿಯಾದಂಥ ಕೆಲಸಗಳು ನಡೀತಾ ಇರಲಿಲ್ಲ. ಅಂದರೆ ಅಧ್ಯಕ್ಷರು ಉಪಾಧ್ಯಕ್ಷರು ಇದ್ದವರು 2.5 ವರ್ಷದಲ್ಲಿ ಯಾರ್ಯಾರಿದ್ರು ಅವರ ಪ್ರಯತ್ನ ಜಾಸ್ತಿ ಇತ್ತು. ಸಾರ್ವಜನಿಕರಿಗೆ ಗ್ರಾಮಗಳಲ್ಲಿ ಒಳ್ಳೆಯ ಅಭಿವೃದ್ಧಿನ ಕೆಲಸಗಳು ಮಾಡಬೇಕನ್ನೋ ಒಂದು ಇದಿತ್ತು. ಆದರೂ ಕೆಲವರು ಅದನ್ನು ಕಾರಣಾಂತರದಿಂದ ಕುಂಠಿತ ಮಾಡ್ಕೊಳ್ತಾ ಬರ್ತಾಯಿದ್ರು. ಅದನ್ನು ಆಯ್ದಿರ್ನಿಂದ ಯಾವುದೇ ಗ್ರಾಮಗಳಲ್ಲಿ ನಾವು ಕುಂಠಿತ ಅಭಿವೃದ್ಧಿ ಆಗಬಾರ್ದು, ಅಭಿವೃದ್ಧಿ ಕೆಲಸ ಆಗಬೇಕು. ನಾವು ಯಾವುದೇ ಕೆಲವು ಮುಖಂಡರೊಂದಿಗೆ ಕೈ ಜೋಡಿಸ್ತೀರ ನಮ್ಮದೇ ಆದಂಥ ಒಂದು ಶಕ್ತಿ ಮೀರಿ ಜನಗಳಿಗೆ ನಾವೇನು ಕೊಡ್ತೀವಿ, ಗ್ರಾಮ ಪಂಚಾಯಿತಿ ಏನು ನಮ್ಮ ಅಭಿವೃದ್ಧಿ ಸರ್ವತೋಮುಖ ಅಭಿವೃದ್ಧಿಗೆ ನಾವು ಒಂದು ಬೆಲೆ ಕೊಡಬೇಕು, ಅದರ ಮುಖಾಂತರ ನಾವು ನಡಿಬೇಕು ಅಂತೇಳಿ ಎಲ್ಲ 15 ಜನ ಸದಸ್ಯರುಗಳು ಒಟ್ಟುಗೂಡಿದ್ರು. ಅಂದರೆ ಆವಾಗಲೇ ಶಪಥ ಮಾಡಿದ್ರು ಒಂದು ಗುಟ್ಟು ಒಗ್ಗಟ್ಟು ಅಂತ. ಆದರೆ ಕೆಲವು ವ್ಯಕ್ತಿಗಳು ಯಾವುದೇ ಆಮಿಷಗಳಿಗೂ ಅದಕ್ಕಿದಕ್ಕೆಲ್ಲ ಒಳಪಟ್ಟು ಫೋನ್ಗಳು ಮಾಡಿದ್ರು, ಜಾತಿ ರಾಜಕಾರಣಗಳು ಮಾಡೋದಕ್ಕೆಲ್ಲ ಶುರು ಮಾಡಿದ್ರು. ಯಾವುದೇ ಮಾಡಿದ್ರು ನಾವೆಲ್ಲ ಒಂದೇ ಜಾತಿ, ಅಂದರೆ ಹೆಣ್ಣು ಜಾತಿ ಗಂಡು ಜಾತಿ ಅನ್ನೋ ಒಂದು ಇದು ಲಿಂಗ ಇದೆ. ಇಷ್ಟು ಬಿಟ್ಟರೆ ನಮ್ಗೆ ಯಾವುದು ನಾವೆಲ್ಲ ಇದಿಲ್ಲ, ನಾವೆಲ್ಲ ಸಹೋದರ ಸಹೋದರಿ ಅಂತ ಇದ್ದೀವಿ. ನಾವು ಮುಂದಿನ ದಿನಗಳಲ್ಲಿ ಗ್ರಾಮಗಳ ಅಭಿವೃದ್ಧಿ ಕಡೆ ನಾವು ಗಮನ ಕೊಡೋದ್ರಿಂದ ನಾವು ಕೆಲವು ಮುಖಂಡರನ್ನ ಕೆಲವು ಇವ್ರನ್ನೆಲ್ಲ ನಾವು ಬದಿಗಿಟ್ಟು ಸ್ವಾಭಿಮಾನ ಪಕ್ಷದ ಅಂತ ನಾವು ಹೊರಗಡೆ ಈಗ ಬಂದು ನಾವು ಜಯಶೀಲರಾಗಿ ಅದೇ ರೀತಿಯಾಗಿ ಪಂಚಾಯಿತಿಯ ಗ್ರಾಮಗಳ ಅಭಿವೃದ್ಧಿಗೆ ಸಲ ಕೊಡ್ತೀವಿ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲ ಸದಸ್ಯರುಗಳ ಪರವಾಗಿ ಅಧ್ಯಕ್ಷರು ಅಭಿನಂದನೆಗಳು ತಿಳಿಸಿದ್ದಾರೆ. ಮಾಧವಪುರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುವ ಕೊರ್ತಿ ಗ್ರಾಮ ಪಂಚಾಯಿತಿ 2.5 ವರ್ಷದ ಅವಧಿಗೆ ಅಧ್ಯಕ್ಷ ಉಪಾಧ್ಯಕ್ಷರು ಚುನಾವಣೆ 14ನೇ ತಾರೀಕು ಫಿಕ್ಸ್ ಆಗಿದ್ದನ್ನ ಕಾರಣಾಂತರಗಳಿಂದ ಅಂದರೆ ಕೆಲವು ಬೇಕಂತಲೇ ನಡಿಬಾರ್ದು, ಎಲೆಕ್ಷನ್ ಚುನಾವಣೆ ನಡಿಬಾರ್ದು ಅನ್ನೋ ಉದ್ದೇಶದಲ್ಲೇ ನಮ್ಮ ಈಗೇನು ಉಪಾಧ್ಯಕ್ಷರಾಗಿದ್ದಾರೆ ಮಂಜುನಾಥ್ ಅವರು ಒಬ್ಬರ ಕಿಡ್ನಾಪ್ ಮಾಡಿದ್ದಾರಂತೆ ಕೇಸ್ ದಾಖಲು ಮಾಡಿ ನಾನು ಸೌಮ್ಯರು ಹೇಳ್ದಂಗೆ ಕೋರ್ಟಿಗೆ ಒಂದು ನ್ಯಾಯಕ್ಕೆ ಒಂದು ಬೆಲೆ ಕೊಡ್ತೀರಾ. 14ನೇ ತಾರೀಕು ನಾವು ಇದೇ ಥರ ಪ್ರೆಸ್ ಮೀಟ್ ಮಾಡಿದ್ವಿ. ಪ್ರೆಸ್ ಮೀಟ್ ಮಾಡಿಬಿಟ್ಟು 14ನೇ ತಾರೀಕು ನಾವೊಂದು ಮಾತು ಹೇಳಿದ್ವಿ, 15 ದಿನ ಆಗಲಿ 1 ತಿಂಗಳಾಗಲಿ 6 ತಿಂಗಳಾಗಲಿ ಎಲೆಕ್ಷನ್ ಆದರೆ ನಾವೇ ಗೆಲ್ಲೋದು ಅಂತಲೂ ಹೇಳಿದ್ವಿ, ಬರೋ ವರ್ಷ ಆಗಲಿ ನಾವೇ ಗೆಲ್ಲೋದು ಅಂತ. ಆವತ್ತು 14ನೇ ತಾರೀಕು ಇದೇ ಪ್ರೆಸ್ ಮೀಟಲ್ಲಿ ನಾನು ಹೇಳಿದ್ದೆ. ಅದೇ ಥರನೇ ಈಗ ನಾವು ಅಂದ್ಕೊಂಡಿರೋದಕ್ಕಿಂತ 2-3 ಓಟು ಹೆಚ್ಚಿಗೆ ತಗೊಂಡು ನಾವು ಗೆದ್ದಿದ್ದೀವಿ. ಇಲ್ಲಿರುವಂಥ ಮೆಂಬರ್ಗಳಿಗೆ ನಮ್ಮ ನಾಯಕರಾದ ಸದಾಶಿವಣ್ಣವ್ರ ಪರವಾಗಿ ನಾವು ಮುಂದಿನ ದಿನದಲ್ಲಿ ಒಳ್ಳೆ ಕೆಲಸ ಮಾಡ್ಕೊಂಡು ಹೋಗ್ತೀವಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. 2.5 ವರ್ಷಗಳ ಅವಧಿಗೆ ಚುನಾವಣೆ ನಡೀತಾ ಇದೆ. ಇದರಲ್ಲಿ ಏನು 2 ತಿಂಗಳು ನಡೀತು ಅಂತ ಹೇಳ್ಬಿಟ್ಟು ಎಲ್ಲ ಮಾಧ್ಯಮ ಮಿತ್ರರಿಗೂ ಎಲ್ಲ ಗ್ರಾಮಸ್ಥರಿಗೂ ಗೊತ್ತಾಗಿದೆ. ಏನೇನು ರಾಜಕೀಯ ಒತ್ತಡಗಳಿಂದ ಏನೇನು ನಡೀತು, ಏನೇನು ಬೆಳವಣಿಗೆ ಆಯಿತು ಅಂತ ಹೇಳ್ಬಿಟ್ಟು ಏನು ನಾವು ಗ್ರಾಮಗಳಲ್ಲಿ ಗೆದ್ದು ಬಂದು ನಾವು ಸದಸ್ಯಗಳಾಗಿ 2.5 ವರ್ಷದಿಂದ ಏನು ಒಂದು ನ್ಯಾಯ ಪೈಸಾಯಷ್ಟು ಕೆಲಸ ಮಾಡೋಕ್ಕಾಗಿಲ್ಲ. ಏನು ರಾಜಕೀಯ ಫುಲ್ಲು ರಾಜಕೀಯ ಒತ್ತಡಗಳು, ಯಾವುದೇ ತರಹದ ಕೆಲಸ ಕಾರ್ಯ ಕಾಮಗಾರಿಗಳು, ಯಾವ ಗ್ರಾಮಗಳಲ್ಲಿ ಒಳ್ಳೆಯ ಕೆಲಸಗಳು ಮಾಡಿ ನಾವು ಸದಸ್ಯರಾಗಿ ನಾವು ಗ್ರಾಮಸ್ಥರುಗಳಿಗೆ ಒಳ್ಳೆಯ ಆಡಳಿತ ಕೊಟ್ಟು ನಾವು ಏನು ಮಾಡೋಕ್ಕಾಗಿಲ್ಲ, ಏನು ಕೆಲಸ ಕಾರ್ಯ ಮಾಡೋಕ್ಕಾಗಿಲ್ಲ. ಏನು ಇವಾಗ ನಾವು ಇನ್ನು ಉಳಿದ 2.5 ವರ್ಷಗಳ ಅವಧಿಗೆ ಏನು ಪಂಚಾಯಿತಿಯನ್ನು ಸ್ವಾಭಿಮಾನ ಪಕ್ಷ ಸ್ವಾಭಿಮಾನವಾಗಿ ಗೆಲ್ಸ್ಕೊಂಡು ಮುಂದಿನ 2.5 ವರ್ಷಗಳ ಅವಧಿಗೆ ಒಳ್ಳೆಯ ಗ್ರಾಮ ಪಂಚಾಯಿತಿಯನ್ನು ಸಮಗ್ರ ಗ್ರಾಮ ಪಂಚಾಯಿತಿಯನ್ನಾಗಿ ಮಾಡಲು ಎಲ್ಲರೂ ನಮ್ಮ ಅಧ್ಯಕ್ಷರಾದ ಕೃಷ್ಣವೇಣಮ್ನವರು ಹಾಗೂ ಉಪಾಧ್ಯಕ್ಷರಾದ ಮಂಜಣ್ಣವರು ಹಾಗೂ ನಮ್ಮ ಎಲ್ಲರ ಸದಸ್ಯರ 15 ಜನ ಸದಸ್ಯರು ಹಾಗೂ ಇನ್ನೂ ಉಳಿಕೆ ನಮ್ಮ ಉಪಾಧ್ಯಕ್ಷರು ಹಾಗೂ ಅಧ್ಯಕ್ಷರಿಗೆ ಮತವನ್ನು ನೀಡಿರ್ತಕ್ಕಂಥ ಎಲ್ಲರಿಗೂ ಅಭಿನಂದನೆ ತಿಳಿಸುತ್ತಾ ಹಾಗೂ ನಮ್ಮ ಮುಖಂಡರಾದಂಥ ಸದಸ್ಯನವರಿಗೂ ಅಭಿನಂದನೆ ತಿಳಿಸುತ್ತಾ ಹಾಗೂ ಎಲ್ಲ ಮಾಧ್ಯಮ ಮಿತ್ರರು ಹಾಗೂ ಪೊಲೀಸ್ ಇಲಾಖೆಯವರಿಗೂ ಎಲ್ಲರಿಗೂ ನಮ್ಮ ಕೊರ್ತಿ ಗ್ರಾಮ ಪಂಚಾಯಿತಿ ವತಿಯಿಂದ ಹಾಗೂ ಎಲ್ಲ ಗ್ರಾಮಗಳ ವತಿಯಿಂದ ಅಭಿನಂದನೆಗಳು ಸಲ್ಲಿಸ್ತಾ ನಾನು 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಹೆಚ್ಚಿನ ಮತವನ್ನು ಕೊಟ್ಟು ನನ್ನ ಗೆಲ್ಲಿಸಿದ್ದಾರೆ. ಅವ್ರ ಸಹಕಾರದಿಂದ ನಾನು ಗೆದ್ದಿದ್ದೀನಿ. ನನ್ನ ಸಹಕಾರ ಯಾವಾಗಲೂ ಅವ್ರಿಗಿರುತ್ತೆ ಅಂತ ನನ್ನ ಅವ್ರಿಗೆಲ್ರಿಗೂ ನನ್ನ ಅಭಿನಂದನೆಗಳನ್ನು ತಿಳಿಸುತ್ತಾ ಮತ್ತು ಕಾಮಗಾರಿಗಳಾಗಲಿ ಎಷ್ಟೋ 2.5 ವರ್ಷದಿಂದ ಕುಂಠಿತ ಆಗೈತೆ. ಎಲ್ಲ ಗ್ರಾಮಗಳಲ್ಲೂ ಒಳ್ಳೆ ಕೆಲಸ ಕಾರ್ಯ ಮಾಡಿ ನನ್ನ ಎಲ್ಲ ಮೆಂಬರ್ಗಳಿಗೂ ನನ್ನ ಸಪೋರ್ಟ್ ಇದ್ದ ಎಲ್ಲ ಮೆಂಬರ್ಗಳಿಗೂ ಏನೇ ಕೆಲಸ ಕಾರ್ಯ ಇದ್ದರೂ ಜೊತೆಯಲ್ಲಿ ಹೋಗಿ ಎಲ್ಲ ಕೆಲಸ ಕಾರ್ಯಗಳು ಮಾಡ್ತೀವಿ ಅಂತ ಮತ್ತೆ ಅವ್ರಿಗೆ ಸಪೋರ್ಟ್ ಇರ್ತೀನಿ ಅಂತ ನಾನು ಈ ಮೂಲಕ ಮಾಧ್ಯಮದ ಮುಖಾಂತರ ತಿಳಿಸ್ತೀನಿ. ಅದರಲ್ಲೂ ಬಹಳ ಕಷ್ಟಪಟ್ಟಿದ್ದಾರೆ ನಮ್ಮೆಲ್ಲ ಸದಸ್ಯರುಗಳಿಗೂ ಅವ್ರಿಗೆಲ್ಲರಿಗೂ ಮತ್ತು ಜನತೆಗೂ ಧನ್ಯವಾದಗಳನ್ನು ತಿಳಿಸ್ತೀನಿ. ನಾನು ಎರಡನೇ ಅವಧಿಯ ಚುನಾವಣೆಯಲ್ಲಿ ಗೆದ್ದಂತಹ ಅಧ್ಯಕ್ಷರಾದ ಕೃಷ್ಣವೇಣಿ ಅಕ್ಕನವರಿಗೆ ಮತ್ತು ಉಪಾಧ್ಯಕ್ಷರಾದಂಥ ಮಂಜು ಅಣ್ಣವರಿಗೆ ನಾನು ಅಭಿನಂದನೆಗಳನ್ನು ಹೇಳ್ತೀನಿ. ಈ ಹಿಂದೆ 2.5 ವರ್ಷದ ಹಿಂದೆ ಆದಂಥ ಅಧ್ಯಕ್ಷರು ಉಪಾಧ್ಯಕ್ಷರು ಅವರು ಕೂಡ ತಮ್ಮದೇ ಆದಂತಹ ಎಫರ್ಟ್ನ ಹಾಕಿದ್ದಾರೆ ಕೆಲಸಗಳನ್ನು ಮಾಡೋದಕ್ಕೆ. ಬಟ್ ಆ ಹಲವಾರು ತೊಂದರೆಗಳನ್ನು ಎದುರಿಸಬೇಕಾದಂಥ ಸನ್ನಿವೇಶಗಳು ಬಂದಿತ್ತು. ಬಟ್ ಈಗ ಇನ್ನು ಮುಂಬರುವ ದಿನಗಳಲ್ಲಿ ಅಂತಹ ಸನ್ನಿವೇಶಗಳು ಬರೋದಿಲ್ಲ. ಬಿಕಾಸ್ ಯಾಕಂದರೆ ನಾವು ಪಕ್ಷದಿಂದ ಆಚೆ ಬಂದು ನಮ್ಮದೇ ಆದಂಥ ಒಂದು ತಂಡವನ್ನು ಕಟ್ಕೊಂಡಿದ್ದೀವಿ, ಇಂಡಿಪೆಂಡೆಂಟ್ ಆಗಿ ಮಾಡಿದ್ದೀವಿ. ಇದರ ಉದ್ದೇಶ ನಾವು ನ್ಯಾಯಕ್ಕೋಸ್ಕರ ಹೋರಾಡಬೇಕು ಅಂತ, ಯಾವಾಗಲೂ ನ್ಯಾಯ ಗೆಲ್ಲುತ್ತೆ ಅನ್ನೋದು ಇದೊಂದು ಉದಾಹರಣೆ ಆಗಿದೆ. ಹಿಂದೆ ಏನೆಲ್ಲ ಬೆಳವಣಿಗೆಗಳು ಆಗಿತ್ತು, ಈಗ ಏನಾಗಿದೆ ಅಂತ ನಿಮಗೆ ಗೊತ್ತಿದೆ, ನಾವೇನು ಹೇಳಬೇಕಾಗಿಲ್ಲ. ಅದರ ಹಿಂದಿನ ಕೈವಾಡಗಳು ಏನು ಅಂತ ಎಲ್ಲರಿಗೂ ಗೊತ್ತಿರುತ್ತೆ. ಸೊ ಇನ್ನು ಮುಂಬರುವ ದಿನಗಳಲ್ಲಿ ನಮ್ಮ ಕೈಲಾದಕ್ಕಿಂತ ಮಿತಿ ಮೀರಿ ನಾವು ಆದಷ್ಟು ಕೆಲಸಗಳನ್ನು ಮಾಡಿ ನಮ್ಮ ಜನರಿಗೆ ನಾವು ಅನುಕೂಲಗಳನ್ನು ಮಾಡಿಕೊಡ್ತೀವಂತ ನಮ್ಮ ಎಲ್ಲರ 15 ಜನರ ಪರವಾಗಿ ನಾನು ಭರವಸೆಯನ್ನು ಕೊಡ್ತೀನಿ. ಧನ್ಯವಾದಗಳು. ನ್ಯಾಯಾಲಯದಲ್ಲಿಯೂ ನಾವು ಜಯವನ್ನು ಗಳಿಸಿದ್ದೀವಿ, ನಾವು ಈಗ ಪಂಚಾಯಿತಿಯಲ್ಲೂ ಜಯವನ್ನು ಗಳಿಸಿದ್ದೀವಿ. ಇದಕ್ಕೆ ಕಾರಣ ಒಗ್ಗಟ್ಟು, ಗುಟ್ಟು, ನ್ಯಾಯಕ್ಕೆ ಜಯ. ಆಕ್ಚುಲಿ ಪಂಚಾಯಿತಿ ಅಂದರೆ ಏನು? ಪಂಚಾಯಿತಿ ಅಂದರೆ ಜನಗಳೆಲ್ಲ ಏನು ಪ್ರತಿನಿಧಿಗಳಾಗಿ ನಮ್ಮನ್ನ ಸೆಲೆಕ್ಟ್ ಮಾಡಿ ಕಳಿಸಿದ್ದಾರೆ. ಇಲ್ಲಿ ಯಾವುದೇ ರೀತಿ ಪಕ್ಷ ಭೇದ ಬರಲ್ಲ. ಬಟ್ ಆದರೂ ಕಾರಣಾಂತರಗಳಿಂದ ಬಂದಿದೆ, ಅದನ್ನು ನಾವು ಆಚೆ ಬಂದು ಆ ಥರ ಇನ್ನು ಮುಂದಿನ ದಿನಗಳಲ್ಲಿ ಆ ಥರ ಬರಬಾರ್ದು. ಇದೊಂದೇ ಪಂಚಾಯಿತಿ ಅಲ್ಲ, ಬೇರೆ ಎಲ್ಲ ಪಂಚಾಯಿತಿಗಳಲ್ಲೂ ಕೂಡ ಈ ರೀತಿಯಾದಂಥ ಬದಲಾವಣೆಗಳು ಆದರೆ ಮಾತ್ರ ನಮ್ಮ ಪ್ರತಿಯೊಂದು ಗ್ರಾಮಗಳಲ್ಲಿ ಅತ್ಯುನ್ನತವಾದ ಅಭಿವೃದ್ಧಿಯನ್ನು ನಾವು ಕಾಣಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಇದೊಂದು ನನ್ನ ಕಳಕಳಿಯ ಮನವಂತಿ. ಇದೊಂದೇ ಗ್ರಾಮದಲ್ಲ, ಬೇರೆ ಗ್ರಾಮಗಳಲ್ಲೂ ಈ ರೀತಿಯಾದಂಥ ಪಕ್ಷಾಂತರ ಗ್ರಾಮ ಪಂಚಾಯಿತಿಗಳು ಆಗಬಾರದು, ಆಗಬೇಕು. ಪಕ್ಷಾಂತರ ಏನು BJP ಪಕ್ಷ, ಕಾಂಗ್ರೆಸ್ ಪಕ್ಷ ಇರಬಾರದು. ಇದು ಒಂದು ಇಂಡಿಪೆಂಡೆಂಟ್ ಗ್ರೂಪ್, ಇದೊಂದು ಜನರಲ್ ಬಾಡಿ. ಅದನ್ನು ಕನ್ಸಿಡರ್ ಮಾಡಿ ದಯವಿಟ್ಟು ಅಭಿವೃದ್ಧಿಗಳನ್ನು ಮಾಡಿ ಅಂತ ನಾನು ಕೇಳ್ಕೊಳ್ತೀನಿ.